ನೋಡಿ ಮೂರು ಗಾಡಿ ಇದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಹ್ಯಾಂಡಲ್ ಬಾರ್ ಸಕದಾಗಿದೆ. ಸೊ ಇದು ಸೈಲೆನ್ಸ್ ಅದ. ಹೇಗಿದೆ ಸೌಂಡ್ ಕಮೆಂಟ್ ಮಾಡ್ರಪ್ಪ. ಈ ಸೌಂಡ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಮೆಂಟ್ ಮಾಡಿ. ನಾಲ್ಕು ಗಾಡಿ ಬಂದಿದೆಯಂತೆ ಟೋಟಲ್ಲು. ಅವರು ಯಾವುದೋ ಎಕ್ಸಾಸ್ಟ್ ಕೆಲಸಕ್ಕೆ ಅಂತಾನೆ ಬೇರೆ ಬೇರೆ ಕೆಲಸಕ್ಕೆ ಬಂದಿದ್ರಂತೆ. ಮುನಾವಿರ್ ಯಾಸಿಲ್ ನ್ಯೂ ಗಾಡಿ ಗ್ಲಾಸ್ ಫುಲ್ ಚೇಂಜ್ ಆಗಿದೆ. ಚೇಂಜ್ ಆಗಿ ಸೌಂಡ್ ಎತ್ರೆ ಹೆಂಗೆ ಇರ್ಕೊ. ಲಾಸ್ಟ್ ಟೈಮ್ ಇವ್ ಬಂದಿದ್ರಲ್ಲ ಅಡಿಪೊಳಿ ಫ್ರೆಂಡ್ಸ್ न्यू पेंट और दैट वन सेम बट नाउ इट्स लुकिंग वेरी ब्राइट एंड न्यू फर्स्ट टाइम ना मुंचे नोड़ा फ्रेंड्स आवाग फर्स्ट वीडियो नोड़ इवर एक्चुअली फर्स्ट टाइम चेंजिंग हाँ 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 ನೋಡಿ ಇವರು ಕೇರಳದವರು. ನಾನು ಫಸ್ಟ್ ವಿಡಿಯೋ ಇವ್ರನ್ನ ಇಲ್ಲಿ ಕರ್ಕೊಂಬಂದು ಮಾಡಿದ್ದೆ. ಆವಾಗ ಇವ್ರ ಗಾಡಿಗೆ ಬಂದು ನೋಡಿರ್ತೀರಾ ಇಲ್ಲ ಲಿಂಕ್ ಹಾಕಿರ್ತೀನಿ. ಈ ಕ್ಯಾಟ್ಲಾಗ್ನ ಬಂದು ಚೇಂಜ್ ಮಾಡಿಸಿದ್ರು ಸೌಂಡ್ ಮಫ್ಲರ್ ಎಲ್ಲ ಚೇಂಜ್ ಮಾಡಿಸಿ. ಆವಾಗ ನೋಡಿದ್ಕೆ ಈಗ ನೋಡಿದ್ದಕ್ಕು ಗಾಡಿ ಒಳ್ಳೆ ಸಖತ್ತಾಗಿಬಿಟ್ಟಿದೆ. ಇನ್ನೂ ಚೆನ್ನಾಗಿ ಮಾಡಿಸ್ಬಿಡೋರೆ. ಈಗ ಗಾಡಿಗೆ ಗ್ಲಾಸ್ ವುಲ್ ಚೇಂಜ್ ಮಾಡಿಸೋಕೆ ಅಂತಲೇ ಕೇರಳದಿಂದ ಬಂದವ್ರು ನೋಡಿ. ಸೌಂಡ್ ಅನ್ವೇಷಣೆ ಶಾಕ್ ಆಗ್ಬಿಟ್ಟ. ಕೇರಳ ಗಾಯ್ ಗ್ಲಾಸ್ ವಾಲ್ ಚೇಂಜ್ ಮಾಡ್ಸಕ್ಕೆ ಬಂದವ್ರೆ ಗಾಡಿಗೆ. ಈಗ ಇನ್ನೂ ಹೊಸದಂಗೆ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಗಾಡಿ. ಫುಲ್ ಪೇಂಟ್ ಚಾರ್ ಗಾಡಿ. ಹಾಂ ಕೇರಳ ಇಪ್ಪೋ ಫ್ರೆಂಡ್ಸ್. ಹಾಂ ಓಕೆ ಓಕೆ ಓಕೆ. ವರ್ಕ್ ಫಿನಿಶ್ ವಿಲ್ ಗೋ. ಓಕೆ ಐ ವಾಂಟ್ ಟು ಸಿ ಎವ್ರಿ ಬೈಕ್. ಹಾಂ ಓ ಓ ಸಿಲ್ಕೂಲ್ ನೋಡಿ ಹಾಕಿದ್ದು. ಅವಾಗ ಹಾಕಿದ್ದು ಈ ಥರ ಆಗಿದೆ. ಬೇರೆ ಗ್ಲಾಸ್ ಇದೆ. ಗ್ಲಾಸ್ ವಿಲ್ ಚೇಂಜ್ ವೇರ್ ಕೇರಳ ವೈ. ಹಾಂ ಎಲೆ ಹೆಂಗೈತೆ ಇಲ್ಲಿ ಇತ್ತಲ್ಲ ಇದೇ ಯಾಕೆ ಚೇಂಜ್ ಮಾಡಿಸ್ರಿ ಇವರು. ಅಲ್ಲ ಹತ್ತಿ ಥರ ಹಾಕೋರೆ ಇಲ್ಲಿದ್ದು ಗ್ಲಾಸ್ ವುಲ್ ಇದು ಸೌಂಡ್ ಬರಬಾರ್ದು ಅಂತ ಇದರಲ್ಲಿ ಸೌಂಡ್ ಎಲ್ಲ ನೋಡಿ ಅಲ್ಲಿ ಮಕ್ಕಳ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಶಫಿ ಭಯ್ಯವ್ರ ಹತ್ರ ಹಾಕ್ಸಿದ್ದು ಗ್ಲಾಸ್ ಬೂಲು ಒಂಥರ ಕೂದ್ ಕೂದಲು ಥರ ಇತ್ತು. ಗ್ಲಾಸ್ ಥರನೇ ಫೈಬರ್ ಗ್ಲಾಸ್ ಥರ ಇದು. ಯಾವುದು ಹತ್ತಿ ಥರ ಅದೊಂದು ಚೇಂಜ್ ಮಾಡಿಸೋರೆ ಅವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಈಗ ಮತ್ತೆ ಇಲ್ಲಿ ಚೇಂಜ್ ಮಾಡ್ಸೋಕೆ ಬಂದಿದ್ದಾರೆ. ನೋಡಿ ಬರೀ ಗ್ಲಾಸ್ ಬೂಲ್ ಹಾಕ್ಸೋಕೆ ಬಂದವರಲ್ಲ ಬೈ ಏನಂತೀರ. ಎರಡು ಸಾವಿರ ಹೋಗಪ್ಪು ಬೇಕಲ್ಲ ಬೈ. ಎರಡು ಸಾವಿರ ಒಂದು ನಾಲ್ಕು ಸಾವಿರ ಪೆಟ್ರೋಲೇ ಬೇಕೇನೋ. ಇಲ್ಲ ಇಲ್ಲ ಎರಡು ಸಾವಿರ ಮೂರು ಸಾವಿರ ಸಾಕಲ್ಲ. ಬೇಕೇ ಬೇಕು ಇವ್ರು ಇಲ್ಲಿ ಸುತ್ತಾಡ್ತೀನಿ. ಬರೀ 400 ರೂಪಾಯಿಗೆ ಅಂದ್ರೆ ಅಷ್ಟು ನಂಬಿಕೆ ನಿಮ್ಮ ಮೇಲೆ. ಗ್ಲಾಸ್ ವುಲ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಾಗ್ಬೋದು ಫಜಲ್? ಸೌಂಡ್ ದಮ್ ಬರಲ್ಲ ಅಂತೀಯಾ ಇದಾಕಿದ್ರೆ? ಅದಕ್ಕೆ ಇಷ್ಟ ಆಗಿಲ್ಲ ಬೇರೆ ಬಂದವ್ರೆ. ನೋಡಿ ಒರಿಜಿನಲ್ ಗಾಡೀಲಿ ಮಾತ್ರ ಪ್ರಿಕಾಲ್ ಅಂತ ಇರುತ್ತೆ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ರು. ಇದರಲ್ಲೂ ಇದೆ ಪ್ರಿಕಾಲ್ ಅಂತ. ಹ್ಯಾಂಡಲ್ ಬಾರ್ ಹಾಕ್ಸಿದ್ರೆ ಫುಲ್ ಶೈನಿಂಗು, ಪೇಂಟ್ ಜಾಬು, ಫುಲ್ ಇಂಜಿನ್ ಗಾರ್ಡ್ ಎಲ್ಲ ಕ್ರೋಮು, ಪಿಂಕ್ ಕಲರು. ಅದು ಏನೋ ಡ್ಯಾಮೇಜ್ ಆಗೈತೆ ಅಂತ ಪೇಂಟಿಂಗ್ ಮಾಡಲ್ಲ. ಎಷ್ಟು ಗ್ಲಾಸ್ ಹೂಲ್ ಆಯ್ತಪ್ಪ ಇದು? ಹತ್ತಿ ಗ್ಲಾಸ್ ಹೂಲ್ ಅಲ್ಲ ಅಲ್ವಾ ಇದು? ಹತ್ತಿ ಥರ ಐತೆ ಅಲ್ವಾ ಗ್ಲಾಸ್ ಹೂಲ್? ಬೆಡ್ ಬೆಡ್ ಹತ್ತಿ 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 ಥರ ಕಾಟನ್ ಥರ. ಬೇರೆ ಹಾಕ್ಸವ್ರ ಇದೇ ಇಲ್ಲಿದೇನಾ? ನೀನು ಮಾಡಾಕಿದ್ದಲ್ಲ ಅದು. ಈ ತಂತಿ ನೋಡ್ಬಿಟ್ರೆ ಗೊತ್ತಾಗೋಯ್ತದೆ ನೀನೇ ಮಾಡಿದ ಅಂತ. ಈ ಹೋಲ್ ಎಲ್ಲ ಕ್ಲೀನ್ ಮಾಡ್ಬೇಕಾ? ಇಲ್ಲ ಇದು ಪುದುಸು ಮಫಲ್ ಫಿಟ್ ಎಲ್ಲರಿಗೂ ಸುಳ್ಳು ಅದು ಹೋಗಿ ಅದು ಪುಸ ಮಫಲ್ ಅದು ಟೋಟಲ್ 1500 ಗ್ಲಾಸ್ ಉಲ್ಲು ವಿತ್ ಕೋರ್ ಮ್ಯಾಗ ಮಫಲ್ ಅದ ಬದಿ ಅದೇನು ಅವ್ರಿಗೆ ಫುಡ್ ಆಗ ಒರಿಜಿನಲ್ ಗ್ಲಾಸ್ ಉಲ್ಲ ಅಲ್ಲ
ಈಗ ಬಿಚ್ಚಲೇ ಬೇಕಲ್ವಾ ಈಗ ಅದು ಗ್ಲಾಸ್ ಉಲಕ್ಕ ಹಿಂಗೆ ಹಾಕ್ಬಿಡ್ಬೋದಾ ಇಲ್ಲೇ ಹೌದಾ ಅದು ಹಂಗೆ ಇಲ್ಲ ಇದು ಬರೀ ಬ್ಯಾಕ್ ಇದ್ರಲ್ಲಿ ಇರ್ತಿ ಎಲ್ಲಿ ಎತ್ಕೋ ಇಲ್ಲಿ ಮಕ್ಕಳರು ಓ ಆಯಿಲ್ ಎಲ್ಲ ಇದಾಗಿ ಇದಕ್ಕೂ ಕರೆ ಆಗ್ಬಿಡುತ್ತಲ್ವಾ ಎಲ್ಲಿ ತನಕ ಗ್ಲಾಸ್ ಒಂದು ಕವರ್ ಆಗುತ್ತೆ ಅಲ್ಲಿ ತನಕ ಅದು ಕಂಟಿನ್ಯೂಸ್ ಆಗಿರುತ್ತೆ ಹಿಂಗೇನೆ ನವೇ ಬರುತ್ತಾ ಇದು ಕೈಯೆಲ್ಲ ಇದಾದ್ರೆ ಅದೇನು ಆಗಲ್ಲ ಇದಾದ್ರೆ ಉರಿ ಬಂದ್ಬಿಡುತ್ತಲ್ಲ ನಾನು ಸುಮ್ಮನೆ ಏನೋ ಬಾಂಬ್ಲೆ ಡಿಲಿವರಿ ಕಿಲ್ಲರ್ ತೆಗಿಬೇಕಾದ್ರೆ ಹಾಕ್ಬೇಕಾದ್ರೆ ಫುಲ್ ಇದನ್ನ ಎತ್ಕೊಂಡು ತಬ್ಬಾಡ್ಬಿಟ್ಟಿದೆ ಇದನ್ನ ಏನಂದ್ರೆ ಏನೇನು ಫುಲ್ ಕಡತ ಶುರು ಆಗೋಗಿತ್ತು ಸಂಜೆ ಒಳಗೆ ನಾಳೆ ಒಳಗೆ ಆಗುತ್ತಾ ನಮ್ಮ ವ್ಯೂವರ್ಸ್ ಗೆ ನೆನ್ನೆ ಹೇಳಿದೀನಿ ಈಗ ವರ್ಕ್ ಸ್ಟಾರ್ಟ್ ಆಗಿದೆ ಅಂತ ನಾಳೆ ಅಥವಾ ನಾಳಿದೊಳಗೆ ಬರುತ್ತಲ್ವಾ ಓಕೆ ಈ ವಿಡಿಯೋ ನೋಡಿ ಈ ಕಡೆ ಬನ್ನಿ ಬಾಯಲ್ಲಿ ನೋಡಿ ನೆನ್ನೆ ಹೇಳಿದ್ನಲ್ಲ ನೆನ್ನೆ ವಿಡಿಯೋ ನೋಡಿದಿರಿ RS 200 ಈ ಗಾಡಿದು ಸೈಲೆನ್ಸರ್ ವರ್ಕ್ ನಡೀತಾ ಇದೆ ನೋಡಿ ತೆಗ್ದಿದ್ದಾರೆ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಅಥವಾ ನಾಳಿದ್ದು ನಿಮಗೆ ಈ ಗಾಡಿದು ಸೌಂಡು ಮತ್ತು ಏನೇನು ವರ್ಕ್ ನಡೆಯುತ್ತೆ ಅನ್ನೋದು ಪ್ರಾಸೆಸ್ ಬರುತ್ತೆ ನೋಡಿ ಓಲ್ಡ್ ಮಫ್ಲರ್ ಹಾಂ ಕೇರಳ ಫ್ರೆಂಡ್ ವರ್ ಇಟ್ ಸ್ಟಿಲ್ ವರ್ಕ್ಸ್ ಬೆಟರ್ ನೋ ಕ್ಲೀನ್ ಇಟ್ ಆ್ಯಂಡ್ ಪುಟ್ ಇಟ್ ಆನ್ ಅದರ್ ಬೈಕ್ ಏನಂತ ಏನು ಏನ್ ಹೇಳೋದು ಅಂತಾನೆ ಗೊತ್ತಾಯ್ತಲ್ಲ ಈ ಗಾಡಿಗೆ ಈ ಗಾಡಿಗೂ ತುಂಬಾ ಫ್ಯಾನ್ಸ್ ಅವರಪ್ಪ ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿನ್ನ ಆಡ್ಕಂಡು ಮಾಡಿಬಿಡ್ತಾರೆ ಅಥವಾ ಉರ್ಸಾಕ್ಬಿಡ್ತಾರೆ ಅಲ್ಲಿ ಏನೇನು ಹೌ ಮಚ್ 1500 ಅಲ್ಲ ಗಾಡಿ ಮಾತ್ರ ಗನ್ ಇದ್ದಂಗೆ ಐತೆ ಇವರು ರೈಸ್ ರೈಸ್ ವೈಟ್ ವೈಟ್ ಒಂದು ಸ್ಟ್ರಕ್ಚರ್ ಹಾಂ ಓ ಮೇನ್ ರೋಡಲ್ಲಿ ಹೋಗೋಣ ಇವಾಗ ನೆಕ್ಸ್ಟ್ ಅವ್ರದ್ದು 4 ಗಾಡಿ ಇದೆಯಂತೆ ಈ ವಿಡಿಯೋದಲ್ಲೇ ಬರುತ್ತೆ ಅವ್ರದ್ದು 4 ಗಾಡಿ ಯಾವ್ಯಾವುದು ಹೇಗಿದೆ ಸೌಂಡ್ ಹೇಗಿದೆ ಎಲ್ಲ ನೋಡೋಣ ಬನ್ನಿ ಕೇರಳದಿಂದ ಬಂದಿದ್ದಾರೆ ಸೊ ಬನ್ನಿ ಈಗ ಶಫಿ ಭಾಯ್ ಅವರ RX Z ಗಾಡಿಗೆ ಮಾಡಿರುವಂಥ ಕ್ಯಾಟ್ಲಾಗ್ ಮಫ್ಲರ್ ಹಾಕಿದ್ದಾರೆ ಫುಲ್ ಮಫ್ಲರ್ ಮಾಡಿಫಿಕೇಷನ್ ಮುಂಚೆನೇ ಮಾಡಿದ್ದಾರೆ ಈಗಲೂ ಅದೇ ಥರ ಮಾಡಿಫಿಕೇಷನ್ ಮಾಡಿದ್ದಾರೆ ಮುಂಚೆ ಜಾಸ್ತಿ ಮಾಡಿದರು ಹಿಂಗೆ ಹಿಂಗೆ ಬಾ ಸೊ ನಿಮಗೆ
ಪ್ಯೂರ್ ಸೌಂಡು ಆರ್ ಎಕ್ಸ್ ಎಡ್ದು ಹೇಗೆ ಬರುತ್ತೆ ಅವರ ಸೈಲೆನ್ಸರ್ ಅಂತ ಈ ವಿಡಿಯೋಲಿ ನೋಡೋಣ. ಸಾಧ್ಯವಾದರೆ ನಾನು ಓಡಿಸ್ತೀನಿ, ಬಟ್ ನಾನು ಓಡಿಸೋದಕ್ಕೆ ಕೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಪಕ್ಕದಲ್ಲೇ ಸೌಂಡ್ ಕೇಳಿಸ್ಕೊಳ್ಳಿ ಆ್ಯಂಡ್ ಫುಲ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನೋಡಿರ್ತಾರೆ ಏನೇನು ಮಾಡಿದ್ರು, ಏನೇನು ಕೆಲಸ ಮಾಡಿದ್ರು. 5 ನಿಮಿಷದಲ್ಲಿ ಗ್ಲಾಸ್ ಜೋಲು ಮಫ್ಲರ್ ಎಲ್ಲ ಹಾಕ್ಬಿಟ್ರು. ಚೆನ್ನಾಗೈತೆ ಗುರು ಸೌಂಡು, ಒಳ್ಳೆ ದಮ್ಮ ಐತೆ ನೋಡಿ. ಎಲ್ಲ ತಿರುಗಿ ನೋಡ್ತಾವ್ರೆ ಅಲ್ಲಿ ಅಲ್ಲಿ ಹುಡುಗ ನೋಡಿ. ಪಬ್ಲಿಕ್ ರಿಯಾಕ್ಷನ್ ಚೆನ್ನಾಗಿ ಬರುತ್ತೆ ಗುರು ಅಲ್ಲಿ. ಆಫ್ ಮಾಡು ಒಂದು ವಿಷಯ, ಲಾಂಗ್ ಸ್ಟ್ರೆಚ್ ಮೇನ್ ರೋಡಲ್ಲಿ ಆನ್ ಮಾಡು. ಹಾಂ ಲೆಫ್ಟ್ ಅಡ್ರೆಸ್ ಎಲ್ಲಿ? ರೈಟಾ ಸ್ಟ್ರೈಟಾ? ಓ ಎಲ್ಲೋ ಇವರು ಇಲ್ಲಿರಬೇಕು ಅನ್ವೇಷ ಅಲ್ಲಿ. ಅದೇ ಗಾಯತ್ರಿ ಥಿಯೇಟ್ರ್ ಹಿಂದೆ ಐತಲ್ಲ SJW, ಅಲ್ಲಿರಬೇಕು ಅವರು. ನೋಡ್ರಪ್ಪ RX ಇಲ್ಲಿ ಹೋಯ್ತಾ ಇದ್ರೆ ಹಿಂದೆ ಒಬ್ಬ ಬತ್ತವನೆ. ಒಟ್ಟಿನಲ್ಲಿ ಸೌಂಡು ಒಳ್ಳೆ ದಮ್ ಐತೆ. ಓಕೆ ನ್ಯೂ ಮಾಡಲ್ ಮೈಸೂರು ಗಾಡಿ 9696. ಇದ್ರಷ್ಟು ದಮ್ ಇಲ್ಲ ಅದು, ಇದ್ರಲ್ಲಿ ಅರ್ಧ ಅಷ್ಟೇ. ಬೇಸ್ ಇಲ್ಲ ಅದು. ಅಲ್ಲಿ ಪಬ್ಲಿಕ್ ರಿಯಾಕ್ಷನ್ ನೋಡ್ರಪ್ಪ ಅಲ್ಲಿ. ಇವತ್ತು ಸೈಲೆನ್ಸರ್ ಜೊತೆ ಪಬ್ಲಿಕ್ ರಿಯಾಕ್ಷನ್. ಹಂಗೆ ಸೌಂಡ್ ಹೇಗಿದೆ ಅಂತ ನೀವು ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ? ಪರವಾಗಿಲ್ವೇ? ಆಫ್ ಮಾಡು ಅನ್ವೇಷ, ಆಫ್ ಮಾಡು. ಐ ಥಿಂಕ್ ಇವರು ಕೇರಳ ತ್ರಿಶೂರ್ ಹತ್ರ ಏನೋ ಇರೋದು ಅನ್ಕೋತೀನಿ. ಅಲ್ಲಿಂದ ಬಂದಿದ್ದಾರೆ. ಜಸ್ಟ್ ಸಿಲ್ಕ್ ಉಲ್ ಗ್ಲಾಸ್ ಉಲ್ ಚೇಂಜ್ ಮಾಡ್ಸೋಕೆ ಬಂದಿರೋದು. ನಮ್ಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫ್ರೆಂಡಾಗಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ನಾನು ಅವಾಗವಾಗ ಬರ್ತಾ ಇರ್ತೀನಲ್ವಾ, ಹಾಗೇನೆ ಇವತ್ತು. ನಿಮ್ಮ ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ, RS 200ಗೆ ಡಬಲ್ ಎಕ್ಸಾಸ್ಟ್ ಆಗ್ತಾ ಇದ್ದಾರೆ ಅಂತ. ಆ ಎಕ್ಸಾಸ್ಟ್ ವಿಡಿಯೋ ಮಾಡೋದಕ್ಕೆ ಅಂತ ಬಂದಿದ್ದೆ. ಆದರೆ ಅದು ವರ್ಕ್ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಬ್ರೋ. ಈಗೇನೋ ಸ್ಟಾರ್ಟೇನೆ ಇರಿ, ಸಂಜೆ ತನಕ ಆಗುತ್ತಿಲ್ಲ, ನಾಳೆ ತನಕನೂ ಆಗುತ್ತೆ ಫುಲ್ ಕಂಪ್ಲೀಟ್ ಆಗೋದು ಅಂತ ಹೇಳಿದ್ರು. ಏನು ಮಾಡೋದು, ಸರಿ ನೋಡೋಣ ಅಂದ್ಬಿಟ್ಟು ನಾನು ಇನ್ನೇನು ಮಾಡೋದು ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಫಸ್ಟು ವಿಡಿಯೋ ಶಫಿಬಾಯಿ ಶಾಪ್ ನನಗೆ ಪರಿಚಯ ಆಗಿದೆ, ಅವ್ರ ಪರಿಚಯ ಆಗಿದೆ ಇವರಿಂದ. ಇವರು ಅಂದರೆ ಇವ್ರಿಗೂ ಗೊತ್ತಿರಲಿಲ್ಲ. ರೋಡಲ್ಲಿ ಎಲ್ಲ ಸೈಲೆನ್ಸರ್ ಅಂಗಡಿಗಳಲ್ಲಿ ಮೇನ್ ಚಿಕ್ಕ ಚಿಕ್ಕದು ಯಾವುದಿರುತ್ತೆ ಅಲ್ಲೆಲ್ಲ ಹೋಗಿ ಹುಡುಕಾಡ್ತಾಯಿದ್ರು. ಆವಾಗ ನಾನು ಬನ್ನಿ ಏನು ಅಂದ್ಬಿಟ್ಟು ಒಂದು ಬೇರೆ ಶಾಪಿಗೆ ಕರ್ಕೋಗಿದೆ. ಆವಾಗ ಇವ್ರು ಹೇಳಿದ್ರು, ಏ ಇದೆಲ್ಲ SCOR ಅಂತ. SCOR ಯಾರಪ್ಪ ಅದು ಅಂದ್ಬಿಟ್ಟು ಕೇಳ್ಕೊಂಡು ನಾನೇ ಕರ್ಕೊಂಡು ಹೋದೆ. ಆವಾಗ ಅವರು ಪರಿಚಯ ಆದರು, ಇವರು ಪರಿಚಯ ಆದರು, ಕ್ಲೋಸ್ ಆದರು. ಆ್ಯಂಡ್ ವೀಡಿಯೋಸ್ ಅವಾಗಿಂದ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಮಫ್ಲರ್ ಸೌಂಡ್ ನೋಡ್ತಾ ಇದ್ರಲ್ಲ ಹೇಗಿದೆ ಅಂತ. ಸೊ ಇವಾಗ ಇವ್ರದ್ದು ಫ್ರೆಂಡ್, ಈಗ ಏನಕ್ಕೆ ಇವ್ರ ಜೊತೆ ನಾನು ಹೋಗ್ತಿರೋದು ಅಂದರೆ ಒಂದು ಸೌಂಡನ್ನು ಕೇಳಿಸ್ದಂಗೆ ಆಗುತ್ತೆ ನಿಮಗೆ ಅಂತ. ಪ್ಲಸ್ ಇವ್ರದ್ದು 4 ಗಾಡಿ ಬಂದಿದೆಯಂತೆ ಟೋಟಲ್ಲು. ಅವರು ಯಾವುದಾದ್ರು ಎಕ್ಸಾಸ್ಟ್ ಕೆಲಸಕ್ಕೆ ಅಂತಲೇ ಬೇರೆ ಬೇರೆ ಕೆಲಸಕ್ಕೆ ಬಂದಿದ್ರಂತೆ. ಅದು ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಹೇಗಿರುತ್ತೆ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ನನಗಿದೆ ಆ್ಯಂಡ್ ನಿಮಗೂ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅದನ್ನು ತೋರ್ಸೋಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ಬನ್ನಿ, ಯಾವ್ಯಾವ ಗಾಡಿ ಇದೆ. ಸಯ್ಯಾಜ್ ರೋಡ್ ಎಲ್ಲಿ ಇದೆ? ಅದೇ ಅನ್ವೇಷ, ಭಾರತ್ ಪೆಟ್ರೋಲಿಯಂ ಅಗ್ರ ಇದ್ರ ಹತ್ರ ಥಿಯೇಟ್ರ್, ಗಾಯತ್ರಿ ಥಿಯೇಟ್ರ್. ಅದೇ SJW ರೇಸಿಂಗ್ ಅನ್ಸುತ್ತೆ. ಸೇಲ್ ಐ ವಿಲ್ ಬೈ. ಹೌ ಮಚ್ ಇನ್ ಕೇರಳ ಪ್ರೈಸ್? 1,20,000, 30,000, 2,00,000.
Within 6 months it will cost like super bikes, 3 lakhs, 4 lakhs. ಇದು ಬೇಸ್ ಹೆಂಗ್ ಬರ್ತೈತೆ ಅಂದ್ರೆ ಆರ್ ಎಕ್ಸ್ ಸೌಂಡ್ ತರ ಅನ್ನಿಸ್ತಾ ಇಲ್ಲ, ಯಾವುದೋ ಒಳ್ಳೆ ಬೇಸ್ ಗಾಡಿ ತರನೋ ಅನ್ನಿಸ್ತಾರೆ, ಎರಡು ಮಿಕ್ಸ್ ತರ ಬರ್ತೈತೆ ಸೌಂಡ್. ಬೇಸಿ ಸೌಂಡ್ ಫುಲ್ ಸ್ಟ್ರೈಟ್, ಫುಲ್ ಸ್ಟ್ರೈಟ್, ಗೋ ಫಾಸ್ಟ್. ಫುಲ್ ಸ್ಟ್ರೈಟ್ ಹಿಂಗೆ ಹಿಂಗೆ ಪೋ. ಹಾ ಹಾ ಸ್ಟಾರ್ಟ್. ರೇಸ ಕಮಾನ್ ಬನ್ನಿ, ಡ್ಯೂಕ್ ವರ್ಸಸ್ ಆರ್ ಎಕ್ಸೈಟ್ ಮಾಡೋಣ. ಹೇಳ್ತಾ ಸೌಂಡ್ ಕೇಳಿದೆ. ಪೊಲೀಸ್ ನೋಡ್ತಾರೆ, ಪೊಲೀಸ್ ಹೇಗಿದೆ ಸೌಂಡ್ ಕಮೆಂಟ್ ಮಾಡ್ರಪ್ಪ, ಈ ಸೌಂಡ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಮೆಂಟ್ ಮಾಡಿ. ಸ್ಟ್ರೈಟ್ ಸ್ಟ್ರೈಟ್. ಓಹೋ, ಪಿಂಕ್ ಆರ್ ಎಕ್ಸ್ ಝಡ್. ಹಾಯ್, ಇದ ಇನ್ನೊಂದ್ ಗಾಡಿ. ಇದೊಂಥರ ಸ್ಮೂತ್ ಸೌಂಡ್, ಚೆನ್ನಾಗೈತೆ ಅಂತ. ಇದು ಜೋರೈತೆ ಸ್ವಲ್ಪ ಇದನ್ಸ್ಬೋದು, ಅದು ಸ್ಮೂತ್. ಈಗ ಏನೇನು ಕೆಲಸ ಮಾಡ್ತಾ ಇದಾರೆ? ಏನು ಮಾಡ್ತಾ ಇಲ್ಲ, ಫಿಟ್ ಮಾಡ್ಕೊಡ್ತಾ ಇದಾರೆ. ಬೇಡ ಅಂತ ಹೇಳಿದ್ರಂತಲ್ಲ. ಬೇಡ ಅಂದ್ರಂತ ರನ್ ಓಡುತ್ತಲ್ವ ಗಾಡಿ ಸರ್, ಹೋಗುತ್ತಲ್ವ ಕೇಳಕ್ ಹೋಗ ತನಕ. ಓಕೆ ಓಕೆ, ಆ ಥರ ಸೌಂಡ್ ಬರುತ್ತಾ? ಇಲ್ಲೂ ನಾಲ್ಕನೇ ಮೂರನೇ ಗಾಡಿ. ಹಾಂ, ನೋಡಿ ನಮ್ಮ ಕೇರಳದವ್ರಿಗೆ ಗಾಡಿ ಕ್ರೇಜ್ ಎಷ್ಟಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೇನೆ. ಬೆಳಿಗ್ಗೆ 3 ಗಂಟೆಗೆ ಇದ್ದು 4 ಗಂಟೆ 5 ಗಂಟೆಗೆ ರೆಡಿಯಾಗಿ ಜಸ್ಟ್ ಒಂದು ಸೈಲೆನ್ಸರ್ ವರ್ಕು, ಗ್ಲಾಸ್ ವೂಲ್ ವರ್ಕು, ಇದೆಲ್ಲದಕ್ಕೋಸ್ಕರ 4 ಗಾಡಿ ತಗೊಂಡು ಈ ಥರ ಆರ್ ಎಕ್ಸ್ ಝಡ್ಡು, ಅಲ್ಲೊಂದು ಆರ್ ಎಕ್ಸ್ ಝಡ್ಡು, ಅಲ್ಲೊಂದು ಆರ್ ಎಕ್ಸ್ ಝಡ್ಡು ಲೈನ್ ಅಪ್ ಮಾಡಿ ನಿಲ್ಲಿಸ್ತೀನಿ. ಅಲ್ಲೊಂದು ಆರ್ ಎಕ್ಸ್ 100, 130 ಫ್ಯಾನ್ಸ್ ಇರುತ್ತೆ, ಅದು ಸೈಲೆನ್ಸರ್ ಕೆಲಸ ನಡೀತಿದೆ. ಎಲ್ಲ ಒಂದು 6-7 ಜನ ಬಂದು ಹಿಂಗೆ ಕೂತಿದ್ದಾರೆ. ಇವತ್ತು ಫುಲ್ ಕೆಲಸ ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಇನ್ನೂ ಏನೇನೋ ಕೆಲಸ ಇದೆ ಅಂತ ಸಂಜೆನೆ ಓಡ್ಬಿಡ್ತಾರಂತೆ, ಇಲ್ಲಾಂದರೆ ನಾಳೆ ಓಡ್ತಾರಂತೆ. ಕೇರಳದವರು ಡಿಫ್ರೆಂಟು, ದುಬೈಗೂ ಇವ್ರಿಗೂ ಒಂಥರ ಸಂಬಂಧ. ಇಂಡಿಯಾದಲ್ಲಿ ತುಂಬ ಡಿಫ್ರೆಂಟ್ ಪೀಪಲ್ ಅಂದರೆ ಕೇರಳ ಪೀಪಲೇ, ರಿಚ್ ಪೀಪಲ್ ಅಂದರೂ ಕೇರಳ ಪೀಪಲೇ, ಶೋಕಿ ಪೀಪಲ್ ಅಂದರೂ ಕೇರಳ ಪೀಪಲ್, ಎಲ್ಲದಕ್ಕೂ ಕೇರಳ ಪೀಪಲೇ. ಅವ್ರ ಡ್ರೆಸ್ ನೋಡಿ, ಅವ್ರ ಶೋಕಿ ನೋಡಿ, ಅವರ ಟೇಸ್ಟ್ ನೋಡಿ, ಅವರ ಗಾಡಿಗಳು ನೋಡಿ, ಅವರ ಮೈಂಡ್ ಸೆಟ್ ನೋಡಿ. ಎಲ್ಲ ಐಫೋನ್ ಇಟ್ಟವರು, ಎಲ್ಲ ಒಳ್ಳೆ ಜೋ ಡ್ರೆಸ್ಗಳು, ಒಳ್ಳೆ ಆರ್ ಎಕ್ಸು. ಅವರು ಲೈಫ್ ಸ್ಟೈಲೇ ವಿಚಿತ್ರ ಆಗಿರೋ, ಅವ್ರ ಟೇಸ್ಟೇ ಡಿಫ್ರೆಂಟ್. ಏನಂತೀಯ ಅನ್ವೇಷ? ಶೋಕಿ ವಲಗಳು ಓ, ಇದಾಕ್ಬಿಟ್ಟು ಯಾವುದದು ಜೋರ್ಡನ್ಸ್, ಜೋರ್ಡನ್ದು. ಹಬ್ಬಾ, ಬನ್ನಿ ಮುಂದೆ ಏನೇನು ಇವತ್ತಿನ ಡಿಫ್ರೆಂಟ್ ಡಿಫ್ರೆಂಟ್ ಏನೇನಾಗುತ್ತೆ ವ್ಲಾಗಲ್ಲಿ ತೋರಿಸ್ತೀನಿ. ಮುಂದೆ ಮುಂದೆ ಬನ್ನಿ ನೋಡಿ, 3 ಗಾಡಿ ಏನಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು, ಹ್ಯಾಂಡಲ್ ಬಾರ್ ಸಕತ್ತಾಗಿದೆ. ಸೊ
ಇದು ಸೈಲೆನ್ಸ್ ಅದ ಮೂರು ಗಡಿಲ್ಲ ಇದೆ ಲುಕ್ ಇರೋದು ಹ್ಯಾಂಡಲ್ ಬಾರ್ ಸಖತ್ತಾಗೈತೆ ಅಂತಾರ ಅಲ್ವಾ ಅಂತಾರ ಗಟ್ಟಿ ಮೋಟಾಗೈತೆ ಗಾಡಿ ಮಂದ್ರ ಬಟ್ ಇಂಜಿನ್ ವರ್ಕ್ ಓಕೆ ನಮ್ಮ ಕೇರಳ ಫ್ರೆಂಡ್ಸ್ಗೆ ಬಾಯ್ ಮಾಡೋಣ ಮುನಾವೀರ್ ಅವರು ವಿಡಿಯೋ ಯಸಿಲ್ ಮೇ ಪೋ ಪೋಯಾ ವಿಡಿಯೋ ವಿಡಿಯೋ ವಾಚ್ ಕಮೆಂಟ್ ಕರು ಇನ್ಸ್ಟಾಲ ಮೆಸೇಜ್ ಪೇರ ಬೈ ಬೈ ಬ್ರದರ್ ಬೈ ಬೈ ಸಿಗಣ ನೆಕ್ಸ್ಟ್ ಟೈಮು ಬ್ರದರ್ ಬೈ ಅಲ್ಲ ಎಷ್ಟು ಈವ್ನಿಂಗ ಟುಡೇ ಸ್ಟೇಯಿಂಗ್ ಗೋಯಿಂಗ್ ಬ್ಯಾಕ್ ನೈಟ್ ಕನ್ಫರ್ಮ್ ಇಲ್ಲ ಸರಿ ಮೆಸೇಜ್ ಬೈ ಓಕೆ ಒಂದೇ ಒಂದು ಲೈಕ್ ಮಾಡಿಬಿಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿರಪ್ಪ ಯಾವ ಗಾಡಿ ಚೆನ್ನಾಗಿತ್ತು ಯಾವ ಗಾಡಿ ಸೌಂಡ್ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಬ್ಯಾಕ್ ಸೀಟಲ್ಲಿ ಇದ್ದೀನಿ ಓಕೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಪಾಸಿಟಿವ್ ಕಮೆಂಟ್ಸ್ ಮಾಡಿ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡಿ ನಿಮ್ಮ ಒಂದೊಂದು ಗುಡ್ ಕಮೆಂಟ್ಸ್ ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ